ಇಂದಿನ ಸಂಚಿಕೆಯಲ್ಲಿ ಶಿಲ್ಪಕಲೆನ ವೃತ್ತಿಯಾಗಿ ಆರಿಸ್ಕೋಬೇಕು ಅಂತಿರೋ ಯುವಕರಿಗೆ ಯುವತಿಯರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರೊಫೆಸರ್ ನಾಗರಾಜು, ಕನಕಮೂರ್ತಿಯವರು ಮತ್ತು ಅಶೋಕ್ ಗುಡಿಗಾರವರು ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ. ನಮಗೆ ಕರ್ನಾಟಕದಲ್ಲಿ ಶಿಲ್ಪಿ ಜಕಣಾಚಾರ್ಯ ಬಗ್ಗೆ ತುಂಬ ಕಥೆಗಳಿವೆ, ಸಿನಿಮಾ ತೆಗೆದಿದ್ದಾರೆ. ಈ ಶಿಲ್ಪಶಾಸ್ತ್ರ, ಶಿಲ್ಪಕಲೆ, ಇದ್ರ ಬಗ್ಗೆ ಒಂದು ಐತಿಹಾಸಿಕವಾಗಿ ಕರ್ನಾಟಕದಲ್ಲಿ ಒಂದು ನಾಲ್ಕು ಮಾತು ನೀವು ಹೇಳಿದ್ರೆ. ಶಿಲ್ಪಕಲೆ ಇರತಕ್ಕಂಥದ್ದು ತುಂಬ ಅತ್ಯಂತ ಪ್ರಾಚೀನವಾದಂಥ ಒಂದು ಕಲೆ. ಅದು ಯಾವತ್ತಿಗೆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಸೌಂದರ್ಯ ಅನುಭವ ಅನ್ನೋದು ಒಂದು ಅವರ ಭಾಗವಾಯಿತೋ ಆವತ್ತಿನಲ್ಲೂ ಶಿಲ್ಪಕಲೆ ಇದ್ದೇ ಇದೆ. ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ನಮ್ಮಲ್ಲಿ ಉಳಿದು ಬಂದಿರತಕ್ಕಂಥ ಅತ್ಯಂತ ಪ್ರಾಚೀನ ಶಿಲ್ಪಗಳು ಅಂತಂದರೆ ಈ ಗುಲ್ಬರ್ಗಾ ಜಿಲ್ಲೆ ಸನ್ನತಿ ಅಂತಿದೆಯಲ್ಲ, ಅಲ್ಲಿ ಒಂದು ಬೌದ್ಧ ಸ್ತೂಪ ಇದೆ. ಆ ಬೌದ್ಧ ಸ್ತೂಪದ ಮೇಲೆ ಸುತ್ತಲೂ ಅನೇಕ ರೀತಿಯಾದಂಥ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಅದು ಅತ್ಯಂತ ಪ್ರಾಚೀನವಾದಂಥ ಶಿಲ್ಪಗಳು ನಮ್ಮ ದೇಶಕ್ಕೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಅದು ನಾವು ಹೇಳ್ತಾ ಇದ್ದ ಕಾಲ ಸುಮಾರು ಕ್ರಿಸ್ತ ಶಕ 1ನೇ ಶತಮಾನ, ಆ ಸುಮಾರು 2000 ವರ್ಷದಷ್ಟು ಹಳೆಯದು. ಮುಂದೆ ರಾಷ್ಟ್ರಕೂಟರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಯಾದವರ ಕಾಲದಲ್ಲಿ, ವಿಜಯನಗರದ ಕಾಲದಲ್ಲಿ, ಮೈಸೂರು ಅರಸರ ಕಾಲದಲ್ಲೂ ಸಹಿತ ತುಂಬ ಅತ್ಯದ್ಭುತವಾದಂಥ ಶಿಲ್ಪಗಳನ್ನ ರಚನೆ ಆಗಿದೆ. ಈಗ ಅಶೋಕ್ ಗುಡಿಗಾರ್ ಅವರಿಗೆ ಒಂದು ಪ್ರಶ್ನೆ. ತಾವು ಶಿಲ್ಪಕಲೆಯ ಪರಂಪರೆಯಿಂದ ಬಂದಂಥವ್ರು, ಗುಡಿಗಾರ್ ವಂಶದವರು, ನಿಮ್ಮ ಪರಂಪರೆ ಮತ್ತು ಈಗ ನಡೀತಿರುವಂತ ಒಂದು ಸನ್ನಿವೇಶದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಆಗಿದ್ರೆ ಯಾವ ತರ ಆಗಿದೆ? ಸರ್, ಹಿಂದೆ ಕೆಲವು ನಮ್ಮ ಪೂರ್ವಜರು ಕೆಲವು ಸೂಕ್ಷ್ಮ ಗಂಧದ ಕೆತ್ತನೆ ಕೆಲಸಗಳನ್ನು ಮಾಡ್ತಾ ಇದ್ರು. ಬಹಳ ಮುಖ್ಯವಾದ ಸೂಕ್ಷ್ಮ ಕೆತ್ತನೆ ಕೆಲಸಗಳೆಲ್ಲ ನಮ್ಮ ಮಂತ್ರದವರು ಹಿಂದೆ ಮಾಡಿದ್ರು. ಅಂತ ಒಂದು ಪ್ರೋತ್ಸಾಹ ಕ್ರಮೇಣ ಕಡಿಮೆ ಆಗ್ತಾ ಬಂದಾಗ ಕೆಲಸದ ಗುಣಮಟ್ಟನೂ ಬಹಳ ಕಡಿಮೆ ಆಗ್ತಾ ಬಂತು. ಆವಾಗ ನಾನು ಇದರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಬಹಳ ಚಿಕ್ಕ ವಯಸ್ಸಿನಲ್ಲಿ 13 ವರ್ಷದವನಿದ್ದಾಗಲೇ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲೇ ವಾದರಾಜ್ ಅಂತೇಳಿ ಬಹಳ ದೊಡ್ಡ ಶಿಲ್ಪಿಗಳಿದ್ದರು, ಅವರ ಮಾರ್ಗದರ್ಶನದಲ್ಲಿ ಅವ್ರ ಹತ್ರ ಕಲಿಬೇಕು ಅಂತ ನಾನು ಬಂದೆ. ಅವರು ಬಹಳ ಮಹತ್ತರವಾದಂಥ ಶಿಲ್ಪಗಳನ್ನು ಮಾಡ್ತಾಯಿದ್ರು. ಕರ್ನಾಟಕದ ಶಿಲ್ಪ ಶೈಲಿಗಳನ್ನು, ದೇಶದ ಶಿಲ್ಪ ಶೈಲಿಗಳನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ರು ಅವರು. ಅವರ ಗೈಡೆನ್ಸಲ್ಲಿ ನಾನು ರಾಜ್ಯದ ಶಿಲ್ಪ ಶೈಲಿಗಳನ್ನು, ಶಿಲ್ಪ ಪರಂಪರೆಗಳನ್ನು ಅವ್ರ ಮುಖಾಂತರನೇ ಅಧ್ಯಯನ ಮಾಡಿ ಬಂದಿದ್ದರು. ಈಗ ಸುಮಾರು ಜನಕ್ಕೆ ಶಿಲ್ಪಕಲೆಯಲ್ಲಿ ಅಥವಾ ಶಿಲ್ಪಶಾಸ್ತ್ರದಲ್ಲಿ ಆಸಕ್ತಿ ಇರ್ಬೋದು, ಪ್ರವೃತ್ತಿ ಇರ್ಬೋದು, ಮಾಡಬೇಕು ಅನ್ನೋ ಆಸೆನೂ ಇರ್ಬೋದು. ಇಂಥವ್ರಿಗೆ, ಅವರು ಗುಡಿಗಾರಲ್ಲ, ಅವ್ರ ಪರಂಪರೆಯಲ್ಲಿ ಬರಲಿಲ್ಲ, ಅಂಥವ್ರಿಗೆ ಇವತ್ತೇನು ಆಸ್ಪದ ಇದೆ? ಕಲೆ ಬೆಳಿಬೇಕು, ಇದನ್ನು ಮುಂದುವರಿಬೇಕು, ಈ ಶೈಲಿಗಳೆಲ್ಲ ಕಂಟಿನ್ಯೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಇನ್ಸ್ಟಿಟ್ಯೂಟ್ಗಳನ್ನು ಅವರು ಮಾಡಿದ್ರು. ಅದರಲ್ಲಿ ಕೆನರಾ ಬ್ಯಾಂಕಿನ ಆರ್ಟ್ರಾಪ್ ಅಂತ ಹೇಳಿ ಬಿಡದಿಯಲ್ಲಿದೆ, ಆ ಸಂಸ್ಥೆ ಪ್ರಾರಂಭ ಮಾಡಿದ್ರು ವಾದಿರಾಜರು. ಅದು ಬೆಂಗಳೂರಿನಲ್ಲಿ ಫಸ್ಟ್ ಚಿಕ್ಕದಾಗಿ ಕೌಶಲ್ಯ ಅಂತ ಹೇಳಿ ಒಂದು ಚಿಕ್ಕದ ಸಂಸ್ಥೆ ಮಾಡಿದ್ರು. ಅದರ ಬ್ಯಾಂಕಿನ ಸಹಾಯ ಎಲ್ಲ ತಗೊಂಡು ಅಲ್ಲಿ ಈ ರಾಜ್ಯದ ಶಿಲ್ಪ ಪರಂಪರೆ ಶೈಲಿಗಳ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಹೇಳ್ಕೊಡ್ತಾ ಇದ್ವಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಕಲಿತರು. ಇವತ್ತು ಸಹ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕಲಿತವರು ಈ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಲ್ಪಕಲೆಗೂ ಏನು ಸಂಬಂಧಗಳಾಗಿದೆ ಮತ್ತೆ ಮುಂದೆ ಏನು ನಡೀಬಹುದು ಅಂತ ಒಂದು ಎರಡು ಮಾತು. ನಮ್ಮ ಹೆಣ್ಣು ಮಕ್ಕಳೇನಾದರೂ ಕಲಿಬೇಕು ಅಂತ ಆಸೆ ಪಟ್ಟರೆ ಈ ವಿದ್ಯೆ ಹೆಣ್ಣು ಮಕ್ಕಳಲ್ಲಿ ಉಳಿಯೋಷ್ಟು ಗಂಡು ಮಕ್ಕಳಲ್ಲಿ ಉಳಿಯೋದಕ್ಕಷ್ಟ. ಹೆಂಗಸರಿಗೆ ಅವಕಾಶ ಕೊಟ್ಟಿದ್ದರೆ ಬಹುಶಃ ಅದು ಉಳಿತಿತ್ತು. ಇಲ್ಲಿ ಮನೆಯಲ್ಲಿ ಕೆಲವು ಸಂಸ್ಕೃತಿಗಳಿರುತ್ತಲ್ಲ, ಹಬ್ಬ ಹರಿದಿನ ನಾವೆಲ್ಲ ಮಾಡುವಾಗ ಅದನ್ನು ಹೆಂಗಸರು ಫಾಲೋ ಮಾಡೋಷ್ಟು ಸ್ಟ್ರಿಕ್ಟಾಗಿ ಗಂಡಸರು ಮಾಡೋದಿಲ್ಲ. ಹಾಗೆ ಇಂಥ ಕಲೆಗಳಿಗೆ ಅವಕಾಶ ಕೊಟ್ಟರೆ ಅವರು ಅದನ್ನು ಉಳಿಸೋಕೆ ಅವಕಾಶ ಬೇಕಾದಷ್ಟು ಇರುತ್ತೆ. ಆದರೆ ಅವರನ್ನು ಕೈ ಹಿಡಿಯವರು, ಅವರ ಪೋಷಕರು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಗುರು ಶಿಷ್ಯ ಪರಂಪರೆ ಮುಂದುವರಿಸೋ ಪ್ರಯತ್ನ ಏನಾದ್ರು ಆಗಿದೆಯಾ? ಖಂಡಿತ ಆಗ್ತಾ ಇರುತ್ತೆ. ಎಷ್ಟೋ ಜನ ಬರ್ತಾರೆ ನನ್ನನ್ನು ಕೇಳಿಕೊಂಡು. ನನ್ನಲ್ಲಿ ಕಲಿಬೇಕಾದ್ರೆ ನಾನು ಕೆಲವು ವಿಷಯ ಹೇಳ್ತೀನಿ. ಯಾಕೆಂದರೆ ಮಣ್ಣು ಕಲಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮಾಡಬೇಕು. ಆಮೇಲೆ ಏನು ಅಂತಂದರೆ ಶ್ರದ್ಧೆ ಇರಬೇಕು ಮತ್ತು ಸಾಧ್ಯ ಆದಷ್ಟು ಒಂದು 2 ವರ್ಷನಾದರೂ ಕಂಟಿನ್ಯೂಸ್ ಆಗಿ ಬರಬೇಕು. ಹಿಂದೆ ನಾನು ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟಲ್ಲಿ ಟೀಚರ್ ಆಗಿದ್ದಾಗ ಸಾಕಷ್ಟು ಜನ ಇದನ್ನು ಕಲಿಯೋದಕ್ಕೆ ಬಂದಿದ್ದರು. ಸಾಕಷ್ಟು ಜನ ಕಲಿತು ಇವಾಗ ರಾಜ್ಯದಲ್ಲಿ ಈ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ನಂತರ ನನಗೆ ಕೆಲವು ಮಹತ್ತರವಾದ ಅವಕಾಶಗಳು ಸಿಕ್ತು. ಬೃಹತ್ ಶಿಲ್ಪಗಳನ್ನು ಮಾಡೋದು, ಇಂಥ ಅವಕಾಶಗಳೆಲ್ಲ ಬಂದಿದ್ದರಿಂದ ನಾನು ಇನ್ಸ್ಟಿಟ್ಯೂಟ್ ಬಿಟ್ಟು ಹೊರಗಡೆ ಕೆಲಸ ಮಾಡಬೇಕಾಗಿ ಬಂತು. ಅದ್ರ ಜೊತೆಗೂ ಸಾಕಷ್ಟು ಜನ ನನ್ನ ಜೊತೆ ಇದ್ದು ಈ ಕೆಲಸನ ಮುಂದುವರಿಸ್ಕೊಂಡು ಹೋಗಿ ವೃತ್ತಿಯಾಗಿದ್ದನ್ನು ತಗೊಂಡು ಈ ಕೆಲಸನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ಕ್ಷೇತ್ರಕ್ಕೆ ಕಾಲಿಡ್ತೀನಿ ಅಂತ ಅಂದ್ಕೊಂಡು ಮುಂದೆ ಬಂದವ್ರಿಗೆ ಆರ್ಥಿಕವಾಗಿ ಆ್ಯಸ್ ಅ ಕರಿಯರ್
ಏನು ಆಪ್ಷನ್ಸ್ ಇವೆ? ಪ್ರಾರಂಭದಲ್ಲಿ ಕಷ್ಟಪಡಲೇಬೇಕು, ಒಂದು 10 ವರ್ಷನಾದರೂ ಅದಕ್ಕೆ ಸಾಕಷ್ಟು ಸಾಧನೆ ಹಾಕಬೇಕು. ಅದೇ ಅದನ್ನೇ ನಾವು ಭದ್ರವಾಗಿ ಹಿಡ್ಕೊಂಡು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡು ಹೋದರೆ ಮುಂದೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದಕ್ಕೆ ನಾನು ಮತ್ತು ಅಶೋಕ್ ಗುಡಿಗಾರ್ ನಾವಿಬ್ಬರು ಉದಾಹರಣೆ. ತಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ? ನನ್ನ ಜೊತೆಗೆ ಇವಾಗ ಸಹಾಯಕರಾಗಿ ಒಂದು 15 ಜನ ಇದ್ದಾರೆ, ರಫ್ ಕೆಲಸ ಮಾಡೋರು. ಸ್ವಲ್ಪ 100 ಜನ ಹೆಚ್ಚು ಅಧ್ಯಯನ ಮಾಡಿರೋರು ಒಂದು 3-4 ಜನ ಇದ್ದಾರೆ. ಅವರ ಇದರಲ್ಲಿ ಹೆಲ್ಪ್ ಎಲ್ಲ ತೊಗೊಂಡು ನಾನು ಬೃಹತ್ ಶಿಲ್ಪಗಳನ್ನೆಲ್ಲ ನಿರ್ಮಾಣ ಮಾಡ್ತೀನಿ. ಇದರಲ್ಲಿ ಬೃಹತ್ ಶಿಲ್ಪದಲ್ಲಿ ಬರೋ ಆದಾಯನ ಎಲ್ರಿಗೂ ಹಂಚಿ ಇದನ್ನು ಸುಸೂತ್ರವಾಗಿ ಜೀವನ ನಡ್ಕೊಂಡೋಗ್ತಾರೆ ವ್ಯವಸ್ಥೆ ಇದರಲ್ಲಿ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ಶಿಲ್ಪ ಅನ್ನೋದನ್ನು ಒಂದು ವೃತ್ತಿ ಅನ್ನೋದಕ್ಕಿಂತಲೂ ಅದು ಪ್ರತಿಯೊಬ್ಬನ ಸ್ವಂತ ಅನುಭವದಿಂದ ಉತ್ಪಾದನೆ ಮಾಡತಕ್ಕಂಥ ಒಂದು ಕಲಾ ಮಾರ್ಗ ಅಂತ ಅನ್ನೋ ಭಾವನೆ ಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಕಲಾವಿದ ಅಂತಂದರೆ ತನ್ನ ಸ್ವಂತವಾಗಿ ತನ್ನ ಮನಸ್ಸಿನಲ್ಲಿ ಉದ್ಭವಿಸಿರ್ತಕ್ಕಂಥ ಒಂದು ಆನಂದವನ್ನು ಕೊಡತಕ್ಕಂಥ ಒಂದು ಅನುಭವವನ್ನು ತಾನು ಮೊದಲು ಅನುಭವಿಸಿ ಅದನ್ನು ಬೇರೆಯವರು ಕೊಡತಕ್ಕಂಥದ್ದು ಒಂದು ಭಾವನೆ ಇದೆ. ಅದು ಅಂದರೆ ಇಲ್ಲಿ ಕಲೆಯನ್ನು ಉತ್ಪಾದನೆ ಮಾಡತಕ್ಕಂಥವನು ಒಬ್ಬ ವ್ಯಕ್ತಿ, ಕಲೆಯನ್ನು ಅನುಭವಿಸುವವನು ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ಕೂಟದ ಪ್ರಶ್ನೆ ಬರೋದಿಲ್ಲ ಈಗಿನ ಕಾಲದ ಕಲೆ ಅನ್ನೋದರ ಅರ್ಥದಲ್ಲಿ. ಇದೇ ಈಗ ಮಾಡರ್ನ್ ಆರ್ಟ್ ಆಗಿ ಒಬ್ಬ ಯಂಗ್ ಕಲಾವಿದ, ಒಬ್ಬ ಹೊಸದಾಗಿ ಬರುವಂಥವನು ಯಾವುದು ಆರಿಸ್ಕೋಬೇಕು, ಯಾಕೆ ಆರಿಸ್ಕೋಬೇಕು? ಈಗ ನಮ್ಮ ಜನಗಳಿಗೆ ಏನೇನು ಅಭಿಲಾಷೆ ಇದೆ ಅದನ್ನು ನಾವು ನೋಡ್ತಾ ಇರ್ತೀವಿ. ನಮ್ಮನ್ನು ಬಂದು ಕೇಳೋರು ಕೂಡ ನನಗೆ ಇಂಥದ್ದು ಬೇಕು, ಈ ಥರದ ಪರ್ಪಸ್ಗೋಸ್ಕರ ಬೇಕು ಅಂದರೆ ಪೂಜೆಗೋಸ್ಕರ ಮಾತ್ರ ಅಲ್ಲ, ಯಾವುದೋ ಒಂದು ಸಂಘ ಇರುತ್ತೆ, ಆ ಸಂಘದ ಉದ್ದೇಶಗಳು ಏನೇನೋ ಇರುತ್ತೆ, ಆ ಸಂಘದ ಕಡೆಯಿಂದ ಏನೇನೋ ಕೊಡಬೇಕು ಅಂತ ಇರುತ್ತೆ. ಅದಕ್ಕೆ ಪಕ್ಕ ಸಂಪ್ರದಾಯ ಬೇಕಾಗಿರೋದಿಲ್ಲ, ಸಿಂಪಲ್ಲಾಗಿ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ, ಯಾಕೆಂದರೆ ಅದರಿಂದ ನನಗೂ ಆದಾಯ ಇದೆ, ಆ ಸಂಘದವರೆಗೂ ಸಂತೋಷ ಸಿಕ್ಕುತ್ತೆ, ಅದು 10-6 ಜನಗಳಿಗೆ ತಲುಪುತ್ತೆ ಮತ್ತು ಆಗುತ್ತೆ ಅಂದ್ಬಿಟ್ಟು. ಎಕನಾಮಿಕಲಿ ಇದು ಸ್ವಲ್ಪ ಕಷ್ಟಕರವಾದ ಉದ್ಯಮನೇ, ಭಾಳಷ್ಟು ಸ್ಟಡಿ ಮಾಡಬೇಕು, ಇದು ಸ್ವಲ್ಪ ಕಷ್ಟ. ಆದರೆ ಇದರಲ್ಲ ಹಣ ಜಾಸ್ತಿ ಬರುತ್ತಾ? ನಿಮ್ಗೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಇದೆಯಾ? ಭಾಳ ಕಷ್ಟಪಟ್ಟು ಭಾಳ ಶ್ರಮ ಪಟ್ಟು ಭಾಳ ಸಾಧನೆ ಮಾಡಿದಾಗ ಹಣ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟಪಡಬೇಕು. ಈ ಸರ್ಕಾರದಿಂದ ಶಿಲ್ಪಕಲೆಗೆ ಏನು ಸಹಾಯ ಆಗ್ತಿದೆ ಗೊತ್ತಿಲ್ಲ, ನಾನಂತೂ ಅಪ್ರೋಚ್ ಮಾಡಿದ್ದೆ. ಈಗ ಅಕಾಡೆಮಿ ಮಾಡಿದೆ, ಅಕಾಡೆಮಿಗಳಲ್ಲಿ ಕೆಲವು ಕ್ಯಾಂಪ್ಗಳೆಲ್ಲ ಮಾಡ್ತಾ ಇದ್ದಾರೆ. ಆ ಕ್ಯಾಂಪ್ಗಳು ಕೆಲವು ವಿದ್ಯಾರ್ಥಿಗಳಿಗೆ ಅದು ಸ್ವಲ್ಪ ಉಪಯೋಗ ಆಗುತ್ತೆ. ಅಷ್ಟು ಬಿಟ್ಟರೆ ಮತ್ತೇನು ಅಂತ ಪ್ರಯೋಜನ ಇಲ್ಲ. ಈಗ ಇದರ ಕನ್ಸ್ಯೂಮರ್ಸ್ ಯಾರ್ಯಾರು ಇರ್ತಾರೆ ಅಶೋಕ್ ಗುಡಿಗಾರ್ ಅವ್ರಿಗೆ? ಇವಾಗ ಈ ಶಿಲ್ಪಕಲೆ ಧಾರ್ಮಿಕ ಆಚರಣೆಗೆ ಮಾತ್ರ ಇದನ್ನು ಜಾಸ್ತಿ ಈಗ ಬಳಕೆ ಆಗ್ತಾಯಿದೆ. ಅವರುಗಳು ಬಂದು ಶಿಲ್ಪಿಗಳಿಗೆ ವಿಗ್ರಹಗಳನ್ನು ಆರ್ಡರ್ ಕೊಡ್ತಾರೆ, ಅದು ಮೇಯ್ನ್ ಶಿಲ್ಪಿಗಳಿಗೆ ಸೋರ್ಸು. ಅದು ಬಿಟ್ಟು ಕೆಲವರು ಬೃಹತ್ ಶಿಲ್ಪಗಳು ಮಾಡಬೇಕು, ಇತಿಹಾಸದಲ್ಲಿ ಉಳ್ಕೋಬೇಕು, ತಮ್ಮ ಹೆಸರು ಶಾಶ್ವತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಶಿಲ್ಪಗಳನ್ನು ಮಾಡಿಸ್ತಾರೆ. ಅದೊಂದು ಕಡೆ ಅದು ನಡೀತಾ ಇದೆ, ಅದೊಂದು ಬೇಡಿಕೆ ಇದೆ. ಅದರಲ್ಲಿ ಸಾಕಷ್ಟು ಜನರಿಗೆ ಕೆಲಸಗಳು ಸಿಗುತ್ತೆ, ಬೃಹತ್ ಹೆಚ್ಚು ಜನ ಕೆಲಸಗಳು ನಡ್ಕೊಂಡು ಹೋಗುತ್ತೆ. ಆ ಕಡೆ ಒಂದು ಕೆಲಸಗಳು. ಇನ್ನು ಅಲಂಕಾರಕ್ಕೆ ಬಳಸೋರಿದ್ದಾರೆ, ಮನೆ ಅಲಂಕಾರಕ್ಕೆ, ಅಂಥ ಬೇಡಿಕೆಗಳು ಜಾಸ್ತಿ ಆಗ್ತಾಯಿದೆ. ಆವಾಗ ನಮ್ಮ ಕೆಲಸಗಳು ತೋರಿಸೋದಕ್ಕೆ, ನಮ್ಮ ಪರಂಪರೆ ಕೆಲಸಗಳನ್ನು ಮುಂದುವರಿಸೋದಕ್ಕೆ ಮಾಡೋದಕ್ಕೆ ಅದೊಂದು ದೊಡ್ಡ ಎನ್ಕರೇಜ್ಮೆಂಟ್ ಇವಾಗ ಸಿಗ್ತಾ ಇದೆ. ಶಿಲ್ಪಕಲೆ, ಶಿಲ್ಪಾಭ್ಯಾಸ, ಶಿಲ್ಪಶಾಸ್ತ್ರ ಸಾವಿರಾರು ವರ್ಷ ಬಾಳಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ದಿಕ್ಸೂಚಿ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು. Thank you.